ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಉಸುಪ್ಸೋ ಮತ್ತೆ ಮಿನಿಸೋದು ಹಾಲ್ ಮಾಡ್ತಾ ಇದ್ದೀನಿ. ಹೇಗಿದೆ ನನ್ನ ಕರ್ಲಿ ಹೇರ್? ನನಗೆ ಕರ್ಲಿ ಹೇರ್ ಸೂಟ್ ಆಗುತ್ತಾ ಇಲ್ಲ ಅಂದ್ರೆ ಸ್ಟ್ರೈಟ್ ಹೇರ್ ಸೂಟ್ ಆಗುತ್ತಾ ಹೇಳಿ ಕಮೆಂಟ್ಸ್ ಅಲ್ಲಿ. ಓಕೆ, ನಾನು ಉಸುಪ್ಸೋ ಮತ್ತೆ ಮಿನಿಸೋ ಹಾಲ್ ಮಾಡ್ತಾ ಇದ್ದೀನಿ. ಇವತ್ತು ಒಂದಷ್ಟು ಐಟಮ್ ತಗೊಂಡ್ ಬಂದೆ, ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ನಾನು ಆಲ್ರೆಡಿ ಒಂದು ಮಿನಿಸೋ ಮತ್ತೆ ಉಸುಪ್ಸೋ ಹಾಲ್ ಮಾಡಿದ್ದೀನಿ. ಯಾರು ನೋಡಿಲ್ಲ ಅಂದ್ರೆ ನಾನು ಲಾಸ್ಟಲ್ಲಿ ಟ್ಯಾಗ್ ಮಾಡಿರ್ತೀನಿ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಆ ವಿಡಿಯೋ ನೋಡ್ಬೋದು. ಬನ್ನಿ, ನಾನು ಏನೇನು ತಗೊಂಡೆ ಅಂತ ಒಂದೊಂದೇ ತೋರಿಸ್ತೀನಿ. ಫಸ್ಟ್ ಹ್ಯಾಂಡ್ ಬಂದ್ಬಿಟ್ಟು ಇದು ಇದು ಹೇರ್ ಕ್ಲಿಪ್. ಹೇರ್ ಸ್ಟೈಲ್ ಮಾಡುವಾಗ, ಯಾವ್ದಾದ್ರು ವಿಡಿಯೋಸ್ ಮಾಡುವಾಗ ಬೇಕಾಗುತ್ತೆ ಅಂತ ತಗೊಂಡೆ. ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು 150 ರುಪೀಸ್. ನೋಡಿ ಈ ತರ ಇರುತ್ತೆ, 5 ಕ್ಲಿಪ್ ಬರುತ್ತೆ ನಿಮ್ಗೆ. ಓಕೆ, ಅದಲ್ಲೇ ಇರಲಿ, ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇರತ್ತೆ. ಅದಕ್ಕೆ 5 ಕ್ಲಿಪ್ಗೆ 150 ರುಪೀಸ್. ಇದು ಫಸ್ಟ್ ಒನ್. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದು ಕಾಟನ್ ರೋಲ್. ಇದು ನಾನು ಮೇಕಪ್ ರಿಮೂವ್ ಮಾಡ್ಕೊಳ್ಳೋಕ್ಕೆ ಡಿ ಐ ವೈ ಮಾಡೋಣ ಅಂತ ತಂದಿದ್ದೀನಿ. ನಾನು ತೋರಿಸ್ತೀನಿ ನಿಮಗೆ ಮೇಕಪ್ ರಿಮೂವರ್ ಹೇಗೆ ಮಾಡ್ಕೊತೀನಿ ನಾನು ಅಂತ. ಅದಕ್ಕೆ ಇದು ಬೇಕಾಗಿತ್ತು, ಹಾಗಾಗಿ ಇದನ್ನು ತೊಗೊಂಡು ಬಂದಿದ್ದೀನಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಾದ್ರು ತೋರಿಸ್ತೀನಿ, ನೋಡ್ಬೋದು. ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು 190 ರುಪೀಸ್ ಎರಡಕ್ಕೆ, ಎರಡು ಬರುತ್ತೆ. ಇದರಲ್ಲಿ ಒಂದು ಪ್ಯಾಕೆಟಲ್ಲಿ 60 ಪೀಸಸ್ ಕಾಟನ್ ಇರುತ್ತೆ, ಇದರಲ್ಲಿ 60, 120 ರುಪೀಸ್ ಅಂದರೆ 120 ಕಾಟನ್ ಶೀಟ್ ಸಿಗುತ್ತೆ ನಿಮಗೆ. ಇದಕ್ಕೆ 190 ರುಪೀಸ್. ಓಕೆ, ಆಲ್ಮೋಸ್ಟ್ ವರ್ತ್ ಅಂತ ಹೇಳ್ಬೋದು. ಮಿನಿಸೋಲ್ ಏನಂದರೆ ನಿಮಗೆ ಕಾಟನ್ ಪ್ಯಾಡು ಆ ಥರದ್ದೆಲ್ಲ ತುಂಬ ಚೆನ್ನಾಗಿರುತ್ತೆ, ವೆಟ್ ಪೈಪ್ಸ್ ಎಲ್ಲ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನೈಲ್ ಕಟರ್. ನಾ ಮನೇಲಿ ಚಿಕ್ಕದು ಬಂದಿತ್ತು, ಅದು ಮುರಿದೋಗಿತ್ತು, ಹಾಗಾಗಿ ದೊಡ್ಡದು ಬೇಕು ಅಂತ ಇದು ಬಂದು ತೊಗೊಂಡಿದ್ವಿ. ಇದ್ರ ಪ್ರೈಸ್ ಬಂದ್ಬಿಟ್ಟು 150 ರುಪೀಸ್. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಹೇರ್ ಬ್ರಷ್. ಇದು ನಾನು ತೊಗೊಂಡಿದ್ದು. ನಾನು ಆಲ್ರೆಡಿ ಒಂದು ಮಿನಿಸೋಲೆ ಒಂದು ಹೇರ್ ಬ್ರಷ್ ತೊಗೊಂಡಿದ್ದೆ, ನನಗೆ ಇಷ್ಟ ಆಯಿತು. ನಾನು ಯೂಶ್ವಲಿ 6 ಮಂತ್ಸ್ ಒನ್ ಚೇಂಜ್ ಮಾಡ್ತಾ ಇರ್ತೀನಿ, ಯಾಕಂದರೆ ತುಂಬ ಹಾಳಾಗಿರುತ್ತೆ ನಿಮ್ಮ ಹೇರ್ಗೂ, ಡ್ಯಾಂಡ್ರಫ್ ಆತ ಅದಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ 6 ಮಂತ್ಸ್ ಒನ್ಸು ನೀವು ಹೇರ್ ಬ್ರಷ್ನ ಚೇಂಜ್ ಮಾಡೋದು ಒಳ್ಳೇದು. ಇದ್ರ ಪ್ರೈಸ್ ಬಂದ್ಬಿಟ್ಟು 190 ರುಪೀಸ್. 190 ರುಪೀಸ್ಗೆ ಒಳ್ಳೇದೇ, ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ. ಹೋದ ಸರಿ ನಾನು ಸ್ಕ್ವೇರ್ ಒಂದು ತೊಗೊಂಡಿದ್ದೆ, ಈ ಸತಿ ಈ ಥರ ರೌಂಡ್ ಒನ್ ತೊಗೊಂಡಿದ್ದೀನಿ, ಚೆನ್ನಾಗಿದೆ. ಇದು 190 ವರ್ತ್. ಈ ಥರ ಕ್ಯೂಟ್ ಸ್ಟಫ್ಗೆಲ್ಲ ನೀವು ಯೂಸುಪ್ಸೋ ಮತ್ತು ಮಿನಿಸೋಕ್ ಹೋಗ್ಬೋದು, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದು ಇದು ಮಾಮೂಲಿ ಗಾರ್ಬೇಜ್ ಬ್ಯಾಗ್ಗೆ ಹಾಕ್ತಿರಲ್ಲ ಅದರದ್ದು ರಬ್ಬಿಶ್ ಬ್ಯಾಗ್ ಅಂತಾರೆ, ಗಾರ್ಬೇಜ್ ಬ್ಯಾಗ್ ಅಂತಾರೆ. ಇದು ಡಿಸ್ಪೋಸಿಬಲ್, ಯಾಕಂದರೆ ಡಸ್ಟ್ಬಿನ್ಸ್ಗೆಲ್ಲ ಹಾಕೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು 3 ರೋಲ್ ಇದೆ ಅಂದರೆ ಒಂದು ರೋಲಿ ನಿಮಗೆ 30 ಪೀಸಸ್ ಬರುತ್ತೆ. ಇದಕ್ಕೆ 190 ರುಪೀಸ್. ನಮ್ಮಲ್ಲಿ ಖಾಲಿ ಆಗಿತ್ತು, ಹಾಗಾಗಿ ಅಲ್ಲೇ ಸಿಕ್ತು, ಅಲ್ಲೇ ತೊಗೊಂಡ್ವಿ. ನಾನು ಮುಂಚೆ ತೊಗೊಂಡಿಲ್ಲ, ನೋಡ್ಬೇಕು ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ. ಫಸ್ಟ್ ಟೈಮ್ ತೊಗೊತಾ ಇರೋದು. 190 ರುಪೀಸ್ಗೆ 3 ಸಿಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಕಾಟನ್ ಪ್ಯಾಂಟ್ಸ್. ಇದರಲ್ಲಿ ಈ ಥರ ನಾನು ಆಗಲೇ ಒಂದ್ಸತಿ ತೋರಿಸಿದ್ದೆ ಕಾಟನ್ ಪ್ಯಾಡ್ದು. ನಾನು ಇವಾಗ ವೀಡಿಯೋಸ್ ಮಾಡ್ತಾ ಇರ್ತೀನಿ, ಮೇಕಪ್ ಮಾಡ್ಕೊತಾ ಇರ್ತೀನಿ, ರಿಮೂವ್ ಮಾಡಬೇಕು, ಹಾಗಾಗಿ ಬೇಕಪ್ ತಾನೆ ಇರುತ್ತೆ, ಹಾಗಾಗಿ ಇದನ್ನು ತೊಗೊಂಡೆ. ಇದರಲ್ಲಿ 400 ಪೀಸಸ್ ಇರುತ್ತೆ, ಅಂದರೆ ಚಿಕ್ಕ ಚಿಕ್ಕದು, ಈ ಐ ಮೇಕಪ್ ಆ ಥರ ಎಲ್ಲ ರಿಮೂವ್ ಮಾಡ್ತಾರಲ್ಲ ಆ ಥರದ್ದು, ತುಂಬ ಚಿಕ್ಕ ಚಿಕ್ಕ ಪ್ಯಾಡ್ಸು, 400 ಅಂತ ಇರುತ್ತೆ. ಅದು ಒಂದು ನನಗೆ 3 ಮಂತ್ಸ್ವರೆಗೂ ಬರುತ್ತೆ. ಆಮೇಲೆ ಬಾಕ್ಸ್ ಕೂಡ ತುಂಬ ಚೆನ್ನಾಗಿದೆ, ಕ್ಯೂಟಾಗಿದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 190 ರುಪೀಸ್. ಆಲ್ಮೋಸ್ಟ್ ನಿಮ್ಗೆ ಅಲ್ಲೆಲ್ಲ 190-230 ಆ ರೇಂಜಲ್ಲೇ ಸಿಗುತ್ತೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ, ಆಮೇಲೆ ಕ್ಯೂಟ್ ಕ್ಯೂಟ್ ಆಗಿರುತ್ತೆ, ತುಂಬ ಚೆನ್ನಾಗಿ. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಒನ್ ಇದು ಮಿರರ್. ಇದು ಎಷ್ಟೊಂದು ಜನ ಕೇಳ್ತಾ ಇರ್ತೀರಾ ನನ್ನ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ತೋರಿಸಿ ಅಂತ. ನಾನು ಈಗ ಇಟ್ಕೊಂಡಿರೋದು ಅಷ್ಟು ಅರೇಂಜ್ಡ್ ಆಗಿಲ್ಲ,
ಈಗ ಇನ್ನೊಂದು ವೀಕಲ್ಲಿ ನಾನು ಕ್ಲೀನಾಗೆಲ್ಲ ಅರೇಂಜ್ ಮಾಡಿ ನನಗೊಂದು ಮಿರರ್ ಬೇಕಿತ್ತು ಮೇಕಪ್ ವಿಡಿಯೋಸ್ ಅದೇನಾದರೂ ಮಾಡೋಕ್ಕೆ ಅಂತ, ಹಾಗಾಗಿ ತಗೊಂಡೆ. ಇದ್ರ ಪ್ರೈಸ್ ಬಂದುಬಿಟ್ಟು ₹290. ಈ ಥರ ಇರುತ್ತೆ. ನಾನೀಗ ಅದನ್ನು ಓಪನ್ ಮಾಡೆಲ್ಲ ತೋರಿಸಲ್ಲ, ಹಾಗಂದರೆ ನನ್ನ ಡ್ರೆಸ್ಸಿಂಗ್ ಟೇಬಲ್ನ ತೋರಿಸ್ತೀನಲ್ಲ, ಆಗ ತೋರಿಸ್ತೀನಿ. ಎಷ್ಟೊಂದು ಜನ ಕೇಳ್ತಾ ಇದ್ರಿ ನೀವು ಜ್ಯುವೆಲ್ರಿ ಅದೆಲ್ಲ ನಾನು ಒಂದು ಸೆಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಕಲ್ಲಿ ಬರ್ಬೋದು, ಬಂದಾಗ ನೋಡಿ ಯಾರೂ ಮಿಸ್ ಮಾಡಬೇಡಿ. ನಾನು ಯಾವ್ದಾದ್ರು ವೀಡಿಯೋ ಹಾಕಿದ್ರೆ ನಿಮಗೆ ಅಪ್ಡೇಟ್ ಸಿಗಬೇಕು ಅಂದರೆ ಆ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ, ನೀವು ಆ ತಕ್ಷಣವೇ ಹೋಗಿ ನೋಡ್ಬೋದು. ಇಷ್ಟೇ ಇವತ್ತಿನ ಹಾಲ್, ತುಂಬ ಚಿಕ್ಕ ಹಾಲ್. ಹಿಂಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಟ್ಲೀಸ್ಟ್ 100 ಲೈಕ್ಸ್ ಮಾಡಬೇಕು. ಪ್ಲೀಸ್ ಲೈಕ್ ಮಾಡಿ. ಓಕೆ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.